சார், இது வரைக்கும் கனல் ரெண்டு வெரி இன்ட்ரெஸ்டிங் சாப்டர், வெரி ஈஸியஸ்ட் சாப்டர். ஸோ இது பூர்த்தி சிலபஸ் ஒழுகிற மோஸ்ட் ஈஸியஸ்ட் சாப்டர் இஸ் புரோட்டபிலிட்டி. நல்லா ஈஸியாக இருக்கிறதுக்கு ஒಂದೇ ಒಂದು ಸೂತ್ರ ಇಡಿ ಕಾರ್ಡ್ ತುಂಬ ಪ್ರತಿಕ್ರಿಯೆ ಒಂದು ಮತ್ತು ಎರಡು ಸೂತ್ರಗಳನ್ನು ತಾವು ಆ ಎರಡೇ ಸೂತ್ರಗಳನ್ನ ಇಲ್ಲಿ ಪ್ರಾಬ್ಲಮ್ ಅನ್ನು ಬಿಡಿಸ್ತೇವೆ. ಓಕೆ, ಏನ್ ಪ್ರಾಬಿಲಿಟಿ ಅಂದ್ರೆ ನಾವು ಈಗಾಗಲೇ 9ನೇ ತರಗತಿ ಒಳಗೆ ಕಲ್ತಿದೀವಿ. ಸಂಭವನೀಯತೆ ಅಂದ್ರ ಒಂದು ಘಟನೆ ನಡೆಯುವಂತಹ ಪ್ರಮಾಣ ಎಷ್ಟ್ ಪರ್ಸೆಂಟೇಜ್ ಐತಿ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಜ್ಞಾನಕ್ಕೆ ಕರ್ತೀವಿ ಸಂಭವನೀಯತೆ ಅಥವಾ ಪ್ರಾಬಿಲಿಟಿ ಅಂತ ಕರ್ತೀವಿ. ಒಂದು ಘಟನೆ ನಡೆಯುವ ಅಥವಾ ನಡೆಯಲಾರದ ಪ್ರಮಾಣವನ್ನ ನಾವು ಅಂಕಿ ರೂಪದಲ್ಲಿ ಅಥವಾ ಸಾಂಖ್ಯಿಕ ರೂಪದಲ್ಲಿ ತಿಳಿಸೋದಕ್ಕೆ ನಾವು ಕರ್ತೀವಿ ಸಂಭವನೀಯತೆ. ಏನು ಉದಾಹರಣೆಗೆ 50% 75% 75% ಇವತ್ತು ಗೆಲುವು ನಮ್ದೇ ಅಂತ ವಿಚಾರ ಮಾಡ್ತಾ ಇರ್ತೀವಿ. ಹೌದು, ಯಾಕಂದ್ರೆ ನಮ್ಮ ಕಡೆ ಮೇನ್ ಒಂದಿಬ್ಬರು ಪ್ಲೇಯರ್ಸ್ ಇರ್ಬೋದು, ಏನೋ ಇರ್ಬೋದು, ಏನೋ ಕ್ಯಾಲ್ಕುಲೇಷನ್ ಹಾಕೊಂಡು 75% ನಾವೇ ಗೆಲ್ತೀವಿ ಅಥವಾ 50% 50-50 ಎರಡು ಈಕ್ವಲ್ ಅದ ಟೀಮು, ಅವರು 50% ಗೆಲ್ಬಹುದು ಅಥವಾ ಇವ್ರು ಗೆಲ್ಬಹುದು, 50-50 ಹೇಳ್ತಿರ್ತೀವಿ. ಹೌದಾ? ಸೊ ಈ ರೀತಿ ಡಿಪೆಂಡ್ ಅಪಾನ್ ಆ ಒಂದು ಸಂದರ್ಭದಲ್ಲಿ ಇರುವಂತಹ ಶಕ್ತಿಗಳು ಅಥವಾ ಶಕ್ತಿಗಳ ಆಧಾರದ ಮೇಲೆ ಆ ಘಟನೆ ನಡೆಯುವುದು ಅಥವಾ ನಡೀಲ ಅದ್ರ ಬಗ್ಗೆ ನಾವು ಸಾಂಖ್ಯಿಕವಾಗಿ ಹೇಳ್ತೀವಿ ಇಷ್ಟು ಪರ್ಸೆಂಟೇಜ್ ಆಗ್ಬಹುದು ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಇದನ್ನ ಏನ್ ಕರಿತೀವಿ ನಾವು ಗಣಿತೀಯವಾಗಿ ಸಂಭವನೀಯತೆ ಅಂತ ಕರಿತೀವಿ. ಏನ್ ಕರ್ತೀವಿ? ಸಂಭವನೀಯತೆ. ಉದಾಹರಣೆಗೆ ಸೊ ಒಂದು ನಾಣ್ಯವನ್ನ ತೂರ್ತಾ ಇರ್ತೀವಿ ನಾವು, ಸೊ 1 ರೂಪಾಯಿ ಕಾಯಿನ್ ಅನ್ನ ಅದನ್ನ ತೂರಿದಾಗ ಹೆಡ್ ಆದ್ರೂ ಬೀಳ್ಬಹುದು ಟೇಲ್ ಆದ್ರೂ ಬೀಳ್ಬಹುದು. ಹೆಡ್ ಬೀಳ ಎಷ್ಟ್ ಪರ್ಸೆಂಟೇಜ್ ಹೆಡ್ ಬೀಳ್ಬಹುದು? 50% ಹೆಡ್ ಬೀಳ್ಬಹುದು, 50% ಟೇಲ್ ಬೀಳ್ಬಹುದು. ಸೊ ಇದನ್ನ ನಾವೇನ್ ಕರಿತೀವಿ? ಸಂಭವನೀಯತೆ. ಅರ್ಥ ಆಗ್ತದ? ಅಂದ್ರ 2 ಸಾರಿ ತೂರಿದಾಗ ಒಂದ್ಸಲ ಏನ್ ಬೀಳ್ಬಹುದು? ಹೆಡ್ ಬೀಳ್ಬಹುದು. ಒಂದೇ ಸಲ ಟೇಲ್ ಬಿದ್ರೆ 2 ಸಲ ಹೆಡ್ ಬೀಳ್ಬಹುದು, ಅಥವಾ ಒಂದೇ ಸಲ ಹೆಡ್ ಬಿದ್ರೆ 2 ಸಲ ಟೇಲ್ ಬೀಳ್ಬಹುದು ಅಂತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಮತ್ತೆ ದಾಳವನ್ನ ಆಡ್ತಾ ಇರ್ತೀವಿ ನಾವು. ಹೌದಾ? ದಾಳವನ್ನ ಅಂದ್ರೆ ಚಕ್ಕ ಆಡ್ತಕ್ಕಂಥದ್ದು ನೋಡಿ, ಚಕ್ಕ ದೋಣಿ ಅವಾಗೇನೆ ಆಡುವಂತೆ ದಾಳವನ್ನು ಉಳಿಸ್ತೀವಿ. ಅದ್ರೊಳಗ 6 ದಾಳದಲ್ಲಿ 6 ಮುಖಗಳು ಇರ್ತಾವ. ಎಷ್ಟು? 6. ಬಣ್ಣೆ ಮುಖಕ್ಕ 1 ಟಿಕ್ ಇರ್ತದ, 2ಕ್ಕೆ 2, 3ಕ್ಕೆ 3, 4ಕ್ಕೆ 4, 5ಕ್ಕೆ 5, 6ಕ್ಕೆ 6. ಸೊ 1 ರಿಂದ 6 ರೊಳಗೆ ಯಾವ್ದಾರ ಬೀಳ್ಬಹುದು. ಹೌದಾ? ಈ ರೀತಿಯಾಗಿ ಯಾವ್ದು ಬೀಳ್ತಾ ಅಂತಕ್ಕಂಥ ಒಂದು ಯಾವ್ದಾದ್ರು ಒಂದು ಘಟನೆಯ ಪ್ರಮಾಣ ಎಷ್ಟು ಪರ್ಸೆಂಟೇಜ್ ಐತೆ ಅಂತಕ್ಕಂಥದ್ದು ಹೇಳೋದಕ್ಕೆ ನಾವ್ ಏನ್ ಕರ್ತೀವಿ? ಸಂಭವನೀಯತೆ ಅಂತ ಕರ್ತೀವಿ. ಏನ್ ಕರ್ತೀವಿ? ಸಂಭವನೀಯತೆ. ಸೈಡ್ ಹಿಂಗ ಹಾಕ್ರಿ, ಸಂಭವನೀಯತೆ ವ್ಯಾಖ್ಯೆ. ಸಂಭವನೀಯತೆಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸೂತ್ರ ಇದೆ ಸಂಭವನೀಯತೆಯನ್ನು ಕಂಡಿಡಲಿಕ್ಕೆ. ಸಂಭವನೀಯತೆಯನ್ನು ನಾವು ಪಿ ಆಫ್ ಎ ಅಂತಕ್ಕಂತ ಒಂದು ಸಂಕೇತದಿಂದ ಗೊತ್ತಿದ್ದೀವಿ. ಪ್ರೊಬಾಬಿಲಿಟಿ ಆಫ್ ಎ ಅಂದಂಗ, ಪ್ರೊಬಾಬಿಲಿಟಿ ಆಫ್ ಎ ಅಂತಕ್ಕಂಥದ್ದು ಒಂದು ಘಟನೆ. ಎ ಅಂತಕ್ಕಂಥದ್ದು ಏನದು? ಒಂದು ಘಟನೆ. ಆ ಎ ಅಂತಕ್ಕಂಥ ಘಟನೆಯ ಪ್ರೊಬಾಬಿಲಿಟಿ ಸಂಭವನೀಯತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಕಂಡಿಡಲಿಕ್ಕೆ ಪಿ ಆಫ್ ಎ ಇಸ್ ಇಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎಂಬ ಸೂತ್ರವನ್ನು ಬಳಸ್ತಿರೋ. ಇದೇನಿದು? ಪಿ ಆಫ್ ಎ ಇಸ್ ಇಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತಕ್ಕಂಥದ್ದು ಎ ಎಂಬ ಘಟನೆ ನಡೆಯಲು ಇರುವಂತಹ ಸಂಭವನೀಯತೆಯನ್ನ ಕಂಡಿಡಲಿಕ್ಕೆ ಇರುವಂತಹ ಸೂತ್ರ. ಏನಂದ್ರ ಪಿ ಆಫ್ ಎ ಅಂದ್ರ ಸಂಭವನೀಯತೆ, ಎ ಘಟನೆಯ ಸಂಭವನೀಯತೆ, ಒಂದು ಘಟನೆಯ ಸಂಭವನೀಯತೆ, ಸಂಭವನೀಯತೆ ಅಂತ ಕರಿತೀವಿ. ಸಂಭವನೀಯತೆ ಇಸ್ ಇಕ್ವಲ್ ಟು ಎನ್ ಆಫ್ ಎ ಅಂದ್ರ ಅಪೇಕ್ಷಿತ ಫಲಿತಾಂಶಗಳ ಸಂಖ್ಯೆ. ಅಪೇಕ್ಷಿತ ಫಲಿತಗಳ ಸಂಖ್ಯೆ ಏನ್ ಕರ್ತೀವಿ? ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅಂದ್ರ ಒಟ್ಟು ಫಲಿತಗಳ ಸಂಖ್ಯೆ, ಒಟ್ಟು ಫಲಿತಗಳ ಸಂಖ್ಯೆ. ಸಂಭವನೀಯ ತಿಳಿಸ್ಕೊಟ್ಟು ಆ ಅಪೇಕ್ಷಿತ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಏನಿಂಗ ಅಂದ್ರ ಸೊ ಉದಾಹರಣೆಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾವು. ಯಾವುದು ನಾಣ್ಯವನ್ನ ಚಿಂತಕ್ಕಂಥದ್ದು, ಒಂದು ಕಾಯಿನ್ ಅನ್ನ ಚಿಂತೀನಿ.
ಒಂದು ಪಾಯಿಂಟ್ ಅನ್ನು ಚುಂತಕ್ಕಂತ ಒಂದು ಪ್ರಕ್ರಿಯೆಯನ್ನ ನಾವು ಗಣವಾಗಿ ತಗೊಂಡ್ವಪ್ಪ ಅಂದ್ರ ಏನಂದ್ರೆ ಒಂದು ಗಣ, ಆ ಗಣದಲ್ಲಿ ಬರುವಂತಹ ಗಣಾಂಶಗಳು ಏನ ಸಿಚುವೇಶನ್ ಏನೈತಿ, ಈಗ ಪಾಯಿಂಟ್ ಅನ್ನ ತೋರುವಂತ ಒಂದು ಪ್ರಕ್ರಿಯೆ ನಡೆದಿ. ಸೊ ಇಲ್ಲಿ ಎಸ್ ಆಕ್ಚುಲಿ ಎಸ್ ಅಂದ್ರೆ ಪಾಯಿಂಟ್ ಅನ್ನ ತೋರಿದಾಗ ಬರುವಂತಹ ರಿಸಲ್ಟ್ಸ್ ಎಲ್ಲ ಫಲಿತಾಂಶಗಳನ್ನ ನಾವು ಒಂದು ಗಣವಾಗಿ ಬರಿಬೇಕು, ಒಂದು ಗಣವಾಗಿ ಬರಬೇಕು. ಒಂದು ಗಣ ಅಂದ್ರ ಸೊ ಸುವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಂತಹ ಒಂದು ಯಾವುದೇ ವಸ್ತುಗಳ ಒಂದು ಜೋಡಣೆ, ಒಂದು ಗುಂಪು, ಅದಕ್ಕೆ ಅಂತ ಹೇಳ್ತೀವಿ ಗಣ. ಈಗ ಒಂದು ಪಾಯಿಂಟ್ ಅನ್ನ ತೋರ್ತೀನಿ, ಒಳ್ಳೆ ರಿಸಲ್ಟ್ ಏನ್ ಬರ್ತದ, ಹೆಡ್ ಬಿಡ್ಬೋದು, ಅದನ್ನೊಂದು ಗಣ, ಒಂದು ಗಣಾಂಶ, ಒಂದು ಅಂಶವಾಗಿ ಆ ಗಣಗಳ ಬರೀಬೇಕು. ಇನ್ನೊಂದು ತೋರ್ತೀನಿ ಏನ್ ಬರ್ತ, ಟೇಲ್ ಬಿಡೋದು, ಹೌದಾ, ಅದನ್ನೊಂದ್ಸಲ ಬರೀಬೇಕು. ಹೆಡ್ಡರ ಬಿಡ್ಬೋದು, ಟೇಲ್ ಆದ್ರೆ ಬಿಡ್ಬೋದು, ಎರಡನ್ನು ಒಂದು ಗಣಗಳ ಬರ್ದೇ ಇಲ್ಲ. ಇವೇನು ಒಟ್ಟು ಫಲಿತಾಂಶಗಳು, ಎಷ್ಟು ಫಲಿತಾಂಶಗಳು, ಒಟ್ಟು ಫಲಿತಾಂಶಗಳು. ಇದಕ್ಕೆ ಏನ್ ಕರ್ತಿ, ಎಸ್ ಅಂತ ಕರಿತೀವಿ. ಏನ್ ಕರ್ತಿ, ಈಗ ನಾನು ಒಬ್ಬರು ಕೇಳ್ತೀನಿ, ನಾನು ಒಂದು ಕಾಯಿನ್ ಅನ್ನ ತೂರಿದಾಗ ಹೆಡ್ ಬೀಳುವ ಸಂಭಾವ್ಯತೆ ಎಷ್ಟು ಅಂತ ಕೇಳ್ತೀನಿ ನಾನು. ಏನು ಹೆಡ್ ಬೀಳುವ ಸಂಭಾವ್ಯತೆ ಎಷ್ಟು? ಹೆಡ್ ಅಂದ್ರೆ ಏನು, ಶಿರ ಅಂತ ಕರಿತೀವಿ ಕನ್ನಡದೊಳಗ. ಅದು ಅಪೇಕ್ಷಿತ ಫಲಿತಾಂಶ, ಅಪೇಕ್ಷಿತ ಫಲಿತಾಂಶಕ್ಕೆ ನಾವೇನ್ ಕರಿತೀವಿ, ಎ ಗಣ. ಯಾವ ಗಣ? ಎ ಗಣ. ಎ ಇಸ್ ಇಕ್ವಲ್ ಟು ಯಾವ್ದು ಬೀಳ್ಬೇಕು ನಮ್ಗ, ಹೆಡ್ ಬೀಳ್ಬೇಕು. ಯಾವ್ದು ಬೀಳ್ಬೇಕು, ಹೆಡ್ ಬರ್ಕೋಬೇಕು. ಎಸ್ ಅಂದ್ರ ಹೆಡ್ಡರ ಬೀಳ್ಬೋದು, ಟೇಲ್ ಆಗ್ಬೋದು, ಎಲ್ಲಾ ಫಲಿತಾಂಶಗಳ ಒಂದು ಗಣ. ಎ ಅಂದ್ರ ಹೆಡ್ ಬೇಕಾಗಿದೆ, ಅದ್ರ ಒಂದು ಗಣ. ಅರ್ಥ ಆಗ್ತದ? ಈಗ ಬರ್ಕೋಬೇಕು ಎನ್ ಆಫ್ ಎಸ್. ಎಸ್ ದಲ್ಲಿ ಗಣಾಂಶಗಳು ಎಷ್ಟು? ಒಂದು, ಎರಡೇ, ಎರಡು ರಿಸಲ್ಟ್. ಎಷ್ಟು ರಿಸಲ್ಟ್? ಎರಡು. ಎನ್ ಆಫ್ ಎ ಅಂದ್ರ ಎ ದಲ್ಲಿ ಗಣಾಂಶಗಳು ಎಷ್ಟು? ಒಂದು. ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಅಪೇಕ್ಷಿತ ಫಲಿತಾಂಶಗಳು ಎಷ್ಟದ? ಒಂದಾಗಿದೆ. ಒಟ್ಟು ಫಲಿತಾಂಶಗಳು ಎರಡು. ನಮ್ಗೇನ್ ಬೇಕು? ಸಂಭವನೀಯತೆ. ಸಂಭವನೀಯತೆ ಸೂತ್ರ ಏನು? ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ದಿಸ್ ಇಸ್ ಈಕ್ವಲ್ ಟು ಎನ್ ಆಫ್ ಎ ಅಂದ್ರ ಒನ್, ಎನ್ ಆಫ್ ಎಸ್ ಅಂದ್ರ ಟು. ದೇರ್ಫೋರ್ ಪಿ ಆಫ್ ಎ ಈಕ್ವಲ್ ಟು ಎಷ್ಟು? ಒನ್ ಬೈ ಟು. ಒನ್ ಬೈ ಟು ಅಂದ್ರೆ ಒಂದೇ 50% ಅಂದ್ರೆ ಒಂದೇನ? ಒನ್ ಬೈ ಟು ಅಂದ್ರೆ ಅರ್ಧ ಚಾನ್ಸ್ ಬೀಳೋದು ಯಾವ್ದೈತಿ? ಹೆಡ್ ಬೀಳುವಂತ ಚಾನ್ಸ್ ಬೀಳ್ತೈತಿ, ಅರ್ಧ ಐತಿ. ಇನ್ನರ್ಧ ಟೇಲ್ ಬೀಳುವ ಸಂಭವ. ನೆನ್ಪಿಟ್ಕೋರಿ, ಅರ್ಥ ಆಗ್ತದ? ಈ ತರ ಸಂಭವ ರೀತಿಯನ್ನು ಕಂಡುಹಿಡಿಯೋಣ. ಓಕೆನಾ? ಯಾವುದೇ ಒಂದು ಪ್ರಯೋಗದಲ್ಲಿ, ಯಾದೃಚ್ಛಿಕ ಪ್ರಯೋಗದಲ್ಲಿ, ಯಾದೃಚ್ಛಿಕ ಪ್ರಯೋಗ ನೋಡುತ್ತೆ ನಿಮ್ಮ ಒಂದು. ಯಾದೃಚ್ಛಿಕ ಪ್ರಯೋಗ ಅಂದ್ರ ಯಾವ ಪ್ರಯೋಗದಲ್ಲಿ ಫಲಿತಾಂಶವನ್ನ ಮೊದಲೇ ನಿರ್ಧರಿಸಲಿಕ್ಕೆ ಆಗೋದಿಲ್ಲ ಅವುಗಳಿಗೆ ಯಾದೃಚ್ಛಿಕ ಪ್ರಯೋಗಗಳು ಅಂತ ಕರಿತೀವಿ. ಅಂತ ಕರಿತೀವಿ ಯಾದೃಚ್ಛಿಕ ಪ್ರಯೋಗಗಳು. ಈಗ ನೋಡ್ರಿ, ಕಾಯಿನ್ ಅನ್ನ ತೋರ್ತೀವಿ, ರಿಸಲ್ಟ್ ಯಾವ್ದು ಬರುತ್ತೆ ಅಂತ ಹೇಳಕ್ಕಾಗತ್ತ? ಇಲ್ಲ. ಅರ್ಥ? ದಾಳ ಹಿಂಗ ಉಳಿಸ್ತೀವಿ, ಒಂದು ಬೃತ್ತ, ಎರಡು ಬೃತ್ತ, ಮೂರು ಬೃತ್ತ ಅಂತ ಹೇಳಕ್ಕಾಗುತ್ತ? ಇಲ್ಲ, ಇಂಪಾಸಿಬಲ್. ಸೊ ದೀಸ್ ಆರ್ ಕಾಲ್ಡ್ ಎಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್, ದ ಎಕ್ಸ್ಪೆರಿಮೆಂಟ್ಸ್ ಇನ್ ವಿಚ್ ದ ರಿಸಲ್ಟ್ ಶುಡ್ ನಾಟ್ ಬಿ ಒಬ್ಟೇನ್ಡ್ ಇನ್ ಪ್ರೀವಿಯಸ್ಲಿ. ಇನ್ ಪ್ರೀವಿಯಸ್ಲಿ ಮುಂಚಿತವಾಗಿಯೇ ನಾವು ರಿಸಲ್ಟ್ ಅನ್ನು ನಿರ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ. ಸಚ್ ಟೈಪ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್. ವಾಟ್ ಕಾಲ್ ಇಟ್ ಆಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್. ಯಾದೃಚ್ಛಿಕ ಪ್ರಯೋಗಗಳಂದ್ರೆ ಮೊದಲೇ ಫಲಿತಾಂಶವನ್ನ ನಿರ್ಧರಿಸಲಿಕ್ಕೆ ಆಗುವುದಿಲ್ಲ. ಹೆಡ್ಡ ಬಿಡುತ್ತೆ ಅಂತ ಹೇಳಲಾಗುತ್ತಾನೆ? ಇಲ್ಲ, ಬಿಡ್ಬೋದು, ಬೀಳಿಕ್ಕಿಲ್ಲ. ಅರ್ಥ ಆಗ್ತದ? ಸೊ ಇವಕ್ಕೆ ಅಂತ ಕರ್ತೀವಿ ಯಾದೃಚ್ಛಿಕ ಪ್ರಯೋಗಗಳು. ಇಂತಹ ಯಾದೃಚ್ಛಿಕ ಪ್ರಯೋಗಗಳಲ್ಲಿ ನಾವು ಸಂಭವನೀಯತೆಯನ್ನ ಕಂಡುಹಿಡಿತೀವಿ. ಸಂಭವನೀಯತೆ ಅಂದ್ರೆ ಒಂದು ಘಟನೆ ನಡೆಯುವಂತಹ ಪ್ರಮಾಣ, ಒಂದು ಘಟನೆ ಹೆಡ್ ಬೀಳುವಂತಹ ಪ್ರಮಾಣ ಎಷ್ಟೈತಿಪ್ಪ ಅಂತ ಕಂಡಿಡಿದ್ರೆ ಅರ್ಧ ಚಾನ್ಸ್ ಐತ್ರಿ. ಇನ್ನು ಅರ್ಧ ಚಾನ್ಸ್ ಟೇಲ್ ಬಿಡುವಂತ ಚಾನ್ಸ್ ಐತಿ. ಹೆಂಗ್ ಕಂಡಿಡ್ತೀವಪ್ಪ ಅಂದ್ರೆ ಪಿ ಆಫ್ ಎ ಇಸ್ ಕೊಟ್ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಪಿ ಆಫ್ ಎ ಅಂದ್ರ ಪ್ರೊಬ್ಯಾಬಿಲಿಟಿ ಆಫ್ ಎ ಘಟನೆಯ ಸಂಭವನೀಯತೆ. ಎನ್ ಆಫ್ ಎ ಅಂದ್ರ ಎ ಘಟನೆ ನಡೆಯುವಂತಹ ಸಂಭವನೀಯತೆಗಳ ಸಂಖ್ಯೆ. ಎ ನಡೆಯುವಂತ ಸಂಖ್ಯೆ ಅಥವಾ ಅಪೇಕ್ಷಿತ ಫಲಿತಾಂಶಗಳ ಸಂಖ್ಯೆ ಡಿವೈಡೆಡ್ ಬೈ ಇದು ಒಟ್ಟು ಫಲಿತಾಂಶಗಳ ಸಂಖ್ಯೆ. ಈಗ ಒಂದು ಪಾಯಿಂಟ್ ಅನ್ನ ಹೆಡ್ ಮತ್ತು ಟೇಲ್ ಬಿಡ್ತಕ್ಕಂಥ ಎರಡು ಚಾನ್ಸ್ ಅದ ನಾವು. ಸೊ ಅವಾಗ ಹೆಡ್ ಬೀಳ್ತಕ್ಕಂತ ಸಂಭವನೀಯತೆಯನ್ನು ಕಂಡಿದೆ ಅಂದರ. ಸೊ ದಟ್ ಈಸ್ ಎನ್ ಆಫ್ ಎಸ್ ಟೋಟಲ್ ಯು ಎಷ್ಟು ಗಣಾಂಶಗಳು? ಎರಡು ಗಣಾಂಶಗಳು. ಎನ್ ಆಫ್ ಎ ಅಂದ್ರೆ ಇಲ್ಲಿರುವಂತಹ ಗಣಾಂಶಗಳು ಎಷ್ಟು? ಒಂದು. ಓಕೆ. ಸೊ ದೇರ್ ಫೋರ್ ಪಿ ಆಫ್ ಎಸ್ ಕೊಟ್ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ತರಿಸಿಕೊಟ್ಟು ಒನ್ ಬೈ ಅಂತ. ಸೊ ಒಂದು ದಾಳವನ್ನು ಉರುಳಿಸಿದಾಗ ಯಾವ್ದಾದ್ರು ಒಂದು ಪ್ರಶ್ನೆಯಲ್ಲಿ ಕೇಳ್ತಾರೆ, ಅದರ ಸಂಭವನೀಯತೆ ಎಷ್ಟು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್, ಒಂದು ದಾಳವನ್ನ ಉರುಳಿಸಿದಾಗ ಎಸ್ ಇಸ್ ಕಲ್ಟು ಬೆಳೀತಕ್ಕಂಥ ಫಲಿತಾಂಶಗಳು
ಒಂದಾದ್ರೂ ಬೆಳ್ಬೋದು. ಹೌದಾ? ಒಂದ್ ಮುಖಕ್ಕೆ ಒಂದ್ ಬರ್ತಾರೆ, ಎರಡು ಮತ್ತೊಂದ್ ಕಡೆ, ಮೂರು ಮತ್ತೊಂದ್ ಕಡೆ, ನಾಲ್ಕು ಮತ್ತೊಂದ್ ಕಡೆ, ಐದು ಮತ್ತೊಂದ್ ಕಡೆ, ಹಿಂಗ ಆರು ಮುಖಗಳಿಗೂ ಒಂದೊಂದ್ ಇರ್ತಾವ. ಹೌದಾ? ಅಂದ್ರೆ ಚುಕ್ಕಿಗಳನ್ನ ಇಡುವ ಮೂಲಕ ಸಾರಿ ಗುರುತಿಸ್ತಾರೆ. ಹಿಂಗ್ ಉರುಳಿಸ್ತೀವಿ, ಸೊ ಒಂದ್ ಬೆಳ್ಬೋದು, ಎರಡು ಬೆಳ್ಬೋದು, ಏನಾದ್ರೂ ಬೆಳ್ಬೋದು. ಸೊ ಟೋಟಲ್ ರಿಸಲ್ಟ್ಸ್ ಎಷ್ಟು ಇರ್ತಾವ? ಆರು. ಒಂದು, ಎರಡು, ಮೂರು, ನಾಲ್ಕು, ಐದು ಮತ್ತು ಆರು ಯಾವ್ದರ. ಸೊ ನಮಗ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಏ ಅವ್ರೇನ್ ಹೇಳ್ತಾರೆ ಅಂದ್ರ, ಒಂದು ದಾಳವನ್ನ ತೋರಿದಾಗ ಒಂದು ವರ್ಗ ಸಂಖ್ಯೆ ಬರುವಂತ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ. ಯಾವ ಸಂಖ್ಯೆ? ವರ್ಗ ಸಂಖ್ಯೆ. ವರ್ಗ ಸಂಖ್ಯೆಗಳು ಯಾವ್ದಾದ್ರೊಳಗ ನೋಡ್ರಿ, ಒಂದ್ ಐತಿ, ನಾಲ್ಕ, ಮತ್ತೆ ಯಾವ ಇಲ್ಲ, ಪೂರ್ಣ ವರ್ಗಗಳು. ಯಾವು ಪೂರ್ಣ ವರ್ಗಗಳು? ಇವೆಲ್ಲ ವರ್ಗಗಳೇ, ಆದ್ರ ಪೂರ್ಣ ವರ್ಗಗಳು ಅಲ್ಲ. ಅರ್ಥ ಆಗ್ತದೆ? ಇವಕ್ಕೆಲ್ಲ ರೂಟ್ಸ್ ಅದಾವ, ಪಾಯಿಂಟ್ ಗಳ ಬರ್ತಾವ, ಆದ್ರೆ ಪೂರ್ಣ ವರ್ಗಗಳ ಒಂದು ಮತ್ತು ನಾಲ್ಕು ಏನವು ಪೂರ್ಣ ವರ್ಗ ಸಂಖ್ಯೆಗಳು. ಅರ್ಥ ಆಗ್ತದ? ಒಂದು ದಾಳವನ್ನು ತೋರಿದಾಗ ಪೂರ್ಣ ವರ್ಗ ಸಂಖ್ಯೆ ಬರುವಂತಹ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ರು. ಅರ್ಥ ಆಗ್ತದ? ಈಗ ನಾವು ಒಟ್ಟು ಫಲಿತಾಂಶಗಳನ್ನ ಎಸ್ ಅಂತ ಬರ್ಕೋತೀವಿ, ಅಪೇಕ್ಷಿತ ಫಲಿತಾಂಶಗಳ ಗಣವನ್ನ ಎ ಅಂತ ಬರ್ಕೋತೀವಿ. ಸೊ ಬರ್ಕೊಂಡು ಎನ್ ಆಫ್ ಎಸ್ ಇಸ್ ಕೊಟ್ಟು ಹೌ ಮಚ್ ಸಿಕ್ಸ್, ಎನ್ ಆಫ್ ಎ ಇಸ್ ಕೊಟ್ಟು ಹೌ ಮಚ್ ಟೂ. ಓಕೆನಾ? ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಇಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಗೊತ್ತರಿ? ಸೊ ದಿಸ್ ಇಸ್ ಕಾಲ್ಡ್ ಎನ್ ಆಫ್ ಎ ಅಂದ್ರ ಟೂ ಬೈ ಸಿಕ್ಸ್. ಸೊ ಎರಡ ಒಂದೇ ಎರಡ ಮೂರೇ, ದಟ್ಸ್ ಇಕ್ವಲ್ ಟು ಒನ್ ಬೈ ತ್ರೀ. ಪಿ ಆಫ್ ಎ ಇಸ್ ಇಕ್ವಲ್ ಟು ಒನ್ ಬೈ ಅಂದ್ರೆ ವರ್ಗ ಸಂಖ್ಯೆ ಬರುವಂತಹ ಒಂದು ದಾಳವನ್ನು ತುರಿದಾಗ ಬೀಳ್ತಕ್ಕಂತ ವರ್ಗ ಸಂಖ್ಯೆ ಆಗಿರುವಂತ ಸಂಬಂಧ ಎಷ್ಟು? ಒನ್ ಬೈ ತ್ರೀ. ಅಂದ್ರೆ ಮೂರ ಒಂದರ ಏನಾಗ್ತದ? ವರ್ಗ ಸಂಖ್ಯೆ ನೋಡ್ರಿ. ಒಂದೇ ಸಲ ತುರ್ದ ಒಂದ್ ಎರಡ್ ಮೂರು ಬಿತ್ತ, ಮೂರನೇ ಸಲಕ್ಕಾರ ಒಂದ್ ಬೀಳ್ಲೇಬೇಕಂತ. ಮೇಬಿ ಮೇಬಿ ಸಂಭಾವ್ಯತೆ ಬೀಳ್ಬೋದು, ಬೀಳಕ್ಕಿಲ್ಲ, ಬೀಳೋ ಚಾನ್ಸ್ ಐತೆ ಅಂತ ಹೇಳಾಕತ್ತೀವಿ ನಾವು. ಇವ್ ಮೂರಾಗ ಇದೊಂದು ಬೀಳ್ಬೋದ, ನೆಕ್ಸ್ಟ್ ಇನ್ನೊಂದ್ ಮೂರು ತುರ್ದಾಗ ನಾಲ್ಕು ಐದರೊಳಗ ನಾಲ್ಕರ ಬೀಳ್ಬೋದು. ಹೌದ್ರಿ? ಅದು ಬರ್ತಾ ಇಡೀ ಅರ್ಥ ಆಗ್ತದ? ಸೊ ಒನ್ ಬೈ ತ್ರೀ ಅಂದ್ರೆ ಮೂರ್ ಸಲ ತುರ್ದ ಒಂದ್ ಸಲ ಏನು ವರ್ಗ ಸಂಖ್ಯೆ ಬರುವಂತಹ ಚಾನ್ಸ್ ಐತಿ, ಬರಬೇಕಂತಿಲ್ಲ. ಮೂರಕ್ ಮೂರು ಆರು ಬೀಳ್ಬೋದು, ಮೂರ್ಕ್ ಮೂರು ಸಲ ಆರ ಬೀಳ್ಬೋದು. ಹೌದಾ? ಬರುವ ಚಾನ್ಸ್ ಐತೆ ಅಂತ ಹೇಳ ಅರ್ಥ ಆಗ್ತದ? ಸಂಭವನೀಯತೆ ಅಂದ್ರೆ ಬರುವಂತಹ ಪ್ರಮಾಣವನ್ನ ಹೇಳ್ತೀವಿ ನಾವು, ಬರುತ್ತ ಅಂತ ಹೇಳಲ್ಲ, ಬರುವಂತಹ ಪ್ರಮಾಣ ಸಾಧ್ಯತೆಯನ್ನ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇದು ಒಂದು ವರ್ಗ ಸಂಖ್ಯೆ ಬೀಳುವಂತ ಸಂಭವನೀಯತೆ. ಅದ ಪ್ರಶ್ನೆ ಹಿಂಗಲ್ಲ, ಒಂದು ವರ್ಗ ಸಂಖ್ಯೆ ಬೀಳಲಾರದ ಸಂಭವನೀಯತೆ, ಒಂದು ವರ್ಗ ಸಂಖ್ಯೆ ಬೀಳಲಾರದ, ಇದಕ್ಕೆ ಬೀಳುವ ಸಂಭವನೀಯತೆ ಪಿ ಆಫ್ ಎ ಅಂತ ಕರಿತೀವಿ. ಬೀಳಲಾರದ ಸಂಭವನೀಯತೆ, ವರ್ಗ ಸಂಖ್ಯೆ ಬೀಳಲಾರದ ಸಂಭವನೀಯತೆ ಪಿ ಆಫ್ ಎ ಅನ್ನಂಗಿಲ್ಲ, ಅದಕ್ಕ ಪಿ ಆಫ್ ಎ ಬಾರ್ ಅಂತ ಕರಿತೀವಿ. ಪಿ ಆಫ್ ಎ ಬಾರ್ ಇಸ್ ಇಕ್ವಲ್ ಟು ಎನ್ ಆಫ್ ಎ ಬಾರ್ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಬಾರ್ ಡಿವೈಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಬಾರ್ ಅಂದ್ರ ಇಲ್ಲಿ ಇವು ಎಷ್ಟು ಅದಾವು? ಎರಡು. ಇವು ಎರಡು ಏನು ಬೀಳು ಅಂತ, ವರ್ಗ ಸಂಖ್ಯೆ ಬೀಳು, ವರ್ಗ ಸಂಖ್ಯೆ ಬೀಳಾರ ಎಷ್ಟಿರ್ತಾವ? ನಾಲ್ಕು ಸೇರಿಸಲ್ಲ. ಹೌದಲ್ಲ? ಎನ್ ಆಫ್ ಎ ಬಾರ್ ಇಸ್ ಇಕ್ವಲ್ ಟು ನಾಲ್ಕು ಡಿವೈಡ್ ಬೈ ಟೋಟಲ್ ಆರು, ಎರಡ ಎರಡಲೆ ಎರಡ ಮೂರು, ದಟ್ಸ್ ಇಕ್ವಲ್ ಟು ಟೂ ಬೈ ತ್ರೀ. ಅಂದ್ರೆ ಮೂರ್ ಸಲ ತೂರಿದಾಗ ಎರಡ್ ಸಲ ಏನ್ ಬೀಳಲ್ಲ ವರ್ಗ ಸಂಖ್ಯೆ? ಬೀಳಲ್ಲ. ಒಂದ್ ಸಲ ವರ್ಗ ಸಂಖ್ಯೆ ಬೀಳ್ತಾವ. ಅರ್ಥ? ಮೂರ್ ಸಲ ತೂರಿದಾಗ ಎರಡ ಸಲ ಮೇ ಬಿ ವರ್ಗ ಸಂಖ್ಯೆ ಆಗಿರ್ಲಿಕ್ಕಿಲ್ಲ, ಒಂದ್ ಸಲ ಏನಾಗಿರ್ತದ ವರ್ಗ ಸಂಖ್ಯೆ. ಅರ್ಥ ಆಗ್ತದ? ಇದು ವರ್ಗ ಸಂಖ್ಯೆ ಬೀಳುವ ಸಂಭವನೀಯತೆ, ವರ್ಗ ಸಂಖ್ಯೆ ಬೀಳಲ್ಲ. ಅರ್ಥ ಆಗ್ತದ? ವರ್ಗ ಸಂಖ್ಯೆ ಬೀಳುದು ಮತ್ತ ಬೆಳೆದ, ಇವಕ್ಕ ಪ್ರಾಥಮಿಕ ಘಟನೆಗಳು ಅಂತ ಕರಿತೀವಿ. ಪ್ರಾಥಮಿಕ ಘಟನೆಗಳು, ಈ ಪ್ರಾಥಮಿಕ ಘಟನೆಗಳು ಒಂದು ಬೀಳುದು ಮತ್ತೊಂದು ಬೀಳಾಗ. ಈ ಎಲ್ಲ ಪ್ರಾಥಮಿಕ ಘಟನೆಗಳ ಒಟ್ಟು ಸಂಭವನೀಯತೆಯನ್ನ ನೋಡಿ ನಾವು ನೋಡಿದ್ವಪ್ಪ ಅಂದ್ರ ಅದ್ರ ಬೆಲೆ ಎಷ್ಟಾಗಿರ್ತದ? ಒಂದಾಗಿರ್ತದ. ಏನಾಗಿರ್ತದ? ಒಂದು. ಒಂದು ಘಟನೆ ಸಂಭವಿಸುವ ಮತ್ತು ಸಂಭವಿಸಲಾರದ, ಈ ತರ ಪ್ರಾಥಮಿಕ ಘಟನೆಗಳು ಇರ್ತಾವ. ಈ ಒಂದು ಘಟನೆಗಳ ಒಟ್ಟು ಸಂಭವನೀಯತೆ ಏನಾಗಿರ್ತದ? ಒಂದಾಗಿರ್ತದೆ. ಯಾವಾಗ ನೋಡಿರ್ಬೇಕಾದ್ರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಆಲ್ವೇಸ್ ಈಕ್ವಲ್ ಟು ಹೌ ಮಚ್?
ಇಸ್ ಈಕ್ವಲ್ ಟು ವಾಟ್ ಒನ್ ನೋಡ್ಬೇಕು ಚೆಕ್ ಮಾಡಿದ್ರೆ ಇದು 1/3 ಪ್ಲಸ್ ಇದು 2/3 ಇಸ್ ಈಕ್ವಲ್ ಟು 1 ದಿಸ್ ಈಕ್ವಲ್ 3 ಇಸ್ ದ ಎಲ್ಸಿಎಂ 1 ಪ್ಲಸ್ 2 ಇಸ್ 3 ಇಸ್ ಈಕ್ವಲ್ ಟು 1 1 ಇಸ್ ಈಕ್ವಲ್ ಟು 1 3/3 ಮೀನ್ಸ್ 1 ಅಲ್ಲ 1 ಹೌದು ಒಂದು ಘಟನೆ ನಡೆಯುವ ಮತ್ತು ಅದು ನಡೆಯಲಾರದ ಸಂಭವನೀಯತೆಗಳ ಮೊತ್ತ ಯಾವಾಗ ನಡೆಯುತ್ತದ ಒಂದ್ ಆಗಿರ್ತದೆ ಒಂದು ಘಟನೆ ನಡೆಯುವ ಮತ್ತು ನಡೆಯಲಾರದ ಓಕೆನಾ ಸಂಭವನೀಯತೆಗಳ ಮೊತ್ತ ಯಾವಾಗಲೂ ಒಂದಾಗಿರ್ತದ ಅಥವಾ ಒಂದು ಘಟನೆಯಲ್ಲಿ ಎಲ್ಲ ಪ್ರಾಥಮಿಕ ಫಲಿತಾಂಶಗಳ ಅಥವಾ ಒಂದು ಸನ್ನಿವೇಶದಲ್ಲಿ ಒಂದು ಸಂಭವನೀಯತೆ ಪ್ರಕ್ರಿಯೆಯಲ್ಲಿ ಎಲ್ಲ ಪ್ರಾಥಮಿಕ ಘಟನೆಗಳಿರ್ತಾವಲ್ಲ ಎಲ್ಲ ಪ್ರಾಥಮಿಕ ಘಟನೆಗಳು ಅವುಗಳ ಮೊತ್ತ ಏನಾಗಿರ್ತದ ಒಂದಾಗಿರುತ್ತೆ ಅವುಗಳ ಮೊತ್ತ ಒಂದಾಗಿರುತ್ತೆ ದಾಳವನ್ನು ತೋರಿದಾಗ 1, 2, 3, 4, 5, 6 ಹೌದಾ ಇಷ್ಟು ಫಲಿತಾಂಶಗಳು ಸಿಕ್ಕಿದ್ವು ಅವ್ರೇನ್ ಕೇಳ್ತಾರೆ ಅನ್ನೋ ಒಂದು ಪ್ರಶ್ನೆ ಒಂದು ದಾಳವನ್ನು ತೋರಿದಾಗ ಒಂದು ಸ್ವಾಭಾವಿಕ ಸಂಖ್ಯೆ ಮೇಲ್ಭಾಗದಲ್ಲಿ ಬೀಳುವಂತ ಸಂಭವತೆ ಎಷ್ಟು ಅಂತ ಕೇಳ್ತಾರೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಒಂದು ಎರಡು ಮೂರು ಹತ್ತು ಅನಂತ ಪದಗಳವರೆಗೂ ಕೋಟಿ 100 ಕೋಟಿ ಏನು ಮಿಲಿಯನ್ ಬಿಲಿಯನ್ ಗಳವರೆಗೂ ಎಲ್ಲವನ್ನ ನಾವೇನ್ ಕರ್ತೀವಿ ನ್ಯಾಚುರಲ್ ನಂಬರ್ಸ್ ಹೌದಾ ಮೇಲ್ಭಾಗದಲ್ಲಿ ಒಂದು ನ್ಯಾಚುರಲ್ ಇದ್ರೊಳಗೆ ಯಾವ್ದಾರು ಬಿಡ್ಬೋದಲ್ಲ ಹೌದಾ ಇದ್ರ ಸಂಭವನೀಯತೆ ಎಷ್ಟು ಅಪೇಕ್ಷಿತ ಫಲಿತಾಂಶಗಳು ಎಷ್ಟಕ್ಕಾಗಲಿ ಅಪೇಕ್ಷಿತ ಫಲಿತಾಂಶಗಳು ಅಂದ್ರೆ ಏನು ನಾವು ಇಷ್ಟಪಟ್ಟಿರ್ತಕ್ಕಂಥದ್ದು ಏನು ಏನ್ ಬಿಡ್ಬೇಕಂತ ಇಷ್ಟಪಟ್ಟಿವಿ ಏನ್ ಬಿಡ್ಬೇಕಂತ ಇಷ್ಟಪಡತ್ತೀವಿ ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳು ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು ಯಾವ ಎಲ್ಲ ಸ್ವಾಭಾವಿಕ ಅಂದ್ರೆ ಅಪೇಕ್ಷಿತ ಫಲಿತಾಂಶಗಳು ಎಷ್ಟಾದ್ರು ಒಟ್ಟು ಫಲಿತಾಂಶಗಳು ಎಷ್ಟಾದ್ರು 6/6 ಅಂದ್ರೆ ಎಷ್ಟು ಬಂತು ಸಂಭವನೀಯತೆ ಯಾವ ಪ್ರಯೋಗದಲ್ಲಿ ಆ ಘಟನೆಯ ಸಂಭವನೀಯತೆ ಒಂದಾಗಿರ್ತದ ಅದಕ್ಕೆ ಖಚಿತ ಘಟನೆ ಅಂತ ಕರಿತೀವಿ ಎಂತ ಕರಿತೀವಿ ಡೆಫಿನೆಟ್ ಆಗಿ ಆಗುತ್ತೆ ಡೆಫಿನೆಟ್ ಆಗಿ 100% ಆಗುತ್ತೆ 100% ಅರ್ಥ ಆಗ್ತದೆ ರಿಗಾರ್ಡ್ ದ ಐಡಿಯಾ ಅದನ್ನ ಹೆಂಗ್ ಕೇಳ್ತಾರೆ ಪ್ರಶ್ನೆ ಒಂದು ದಾಳವನ್ನು ತೋರಿದಾಗ 10ಕ್ಕಿಂತ ಕಡಿಮೆ ಇರುವ ಯಾವುದೇ ಒಂದು ಸಂಖ್ಯೆ ಬರುವ ಸಂಭವನೀಯತೆ 10ಕ್ಕಿಂತ ಕಡಿಮೆ ಇರುತ್ತೆ ಎಲ್ಲ 10ಕ್ಕಿಂತ ಕಡಿಮೆ ಇರ್ತವೆ ಯಾವ್ದಾರ ಬರ್ಬೋದು ಹೌದಾ ರಿಗಾರ್ಡ್ ದ ಐಡಿಯಾ ಅರ್ಥ ಆಗ್ತದೆ ಯಾವ್ದಾರ ಬರ್ಬೋದಲ್ಲ ಸೊ ಅದು ಬೇಕು ಸಹಿತ 6/6 ಅಪೇಕ್ಷಿತ 6 ಡಿವೈಡ್ ಬೈ 1 ಫಲಿತಾಂಶಗಳು ಸಹಿತ ಸೊ ಅದನ್ನ ಎಂತ ಕರ್ತೀವಿ ಖಚಿತ ಘಟನೆ ಏನ್ ಕರ್ತೀವಿ ಖಚಿತ ಘಟನೆ ಯಾವ ಪ್ರಯೋಗದಲ್ಲಿ ಆ ಸಂಭವನೀಯತೆ ಬೆಲೆ ಒಂದಾಗಿರ್ತದ ಸಂಭವನೀಯತೆ ಬೆಲೆ ಒಂದಾಗಿರ್ತದ ಅಥವಾ ಪಿ ಆಫ್ ಎ ಇಸ್ ಇಕ್ವಲ್ ಟು ಪಿ ಆಫ್ ಎ ಬಾರ್ ಪಿ ಆಫ್ ಎ ಇಸ್ ಇಕ್ವಲ್ ಟು ಪಿ ಆಫ್ ಎ ಬಾರ್ ಅಥವಾ ಸರಿ ಸರಿ ಎನ್ ಆಫ್ ಎ ಇಸ್ ಇಕ್ವಲ್ ಟು ಎನ್ ಆಫ್ ಎಸ್ ಎನ್ ಆಫ್ ಎ ಇಸ್ ಇಕ್ವಲ್ ಟು ಎನ್ ಆಫ್ ಎಸ್ ಆಗಿರ್ತದ ಅಂದ್ರ ಅಪೇಕ್ಷಿತ ಫಲಿತಾಂಶಗಳ ಸಂಖ್ಯೆ ಎನ್ ಆಫ್ ಎ ಒಟ್ಟು ಫಲಿತಾಂಶಗಳ ಸಂಖ್ಯೆ ಎನ್ ಆಫ್ ಎಸ್ ಎರಡು ಸೇಮ್ ಇರ್ತದೆ ಅದಕ್ಕೆ ಏನ್ ಕರ್ತೀವಿ ಖಚಿತ ಘಟನೆ ಅಥವಾ ಡೆಫಿನೆಟ್ ಈವೆಂಟ್ ಅಂತ ಕರಿತೀವಿ ಡೆಫಿನೆಟ್ ಈವೆಂಟ್ ಅಥವಾ ಶೋರ್ ಈವೆಂಟ್ ಶೋರ್ ಈವೆಂಟ್ ಅಂತ ಕರಿತೀವಿ ಓಕೆನಾ ಸರ್ಟನ್ ಈವೆಂಟ್ ಅಂತಾನು ಕರಿತೀವಿ ಏನ್ ಕರಿತೀವಿ ಸರ್ಟನ್ ಈವೆಂಟ್ ಅಂತಾನು ಕರಿತೀವಿ ಖಚಿತ ಘಟನೆ ಅಂತ ಅರ್ಥ ಆಗ್ತದ ಸೊ ಏನಂತ ಕೇಳಿದ್ರೆ ಎಸ್ ಇಸ್ ಕೊಟ್ರು 1, 2, 3, 4, 5, 6 ಏನು ಸ್ವಾಭಾವಿಕ ದಾಳ ತೋರಿದಾಗ ದಾಳವನ್ನ ಹಾಕಿದಾಗ ಸ್ವಾಭಾವಿಕ ಸಂಖ್ಯೆ ಬೀಳುವ ಸಂಭವನೀಯತೆ ಸ್ವಾಭಾವಿಕ ಸಂಖ್ಯೆ ಬೀಳುವ ಸಂಭವನೀಯತೆ ಕಂಡು ಕೆ ಇಸ್ ಕೊಟ್ಟು ವಾಟ್ 1, 2, 3, 4, 5, 6 ಹೌದಾ ಎನ್ ಆಫ್ ಎಸ್ ಇಸ್ ಇಕ್ವಲ್ ಟು 6 ಎನ್ ಆಫ್ ಎ ಇಸ್ ಇಕ್ವಲ್ ಟು 6 ದೇರ್ಫೋರ್ ಎನ್ ಆಫ್ ಪಿ ಆಫ್ ಇಸ್ ಇಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ದಟ್ಸ್ ಇಕ್ವಲ್ ಟು 6/6 ಇಕ್ವಲ್ ಟು 1 ದೇರ್ಫೋರ್ ಬರ್ಕೋಬೇಕು ಅವ ಪ್ರಯೋಗದಲ್ಲಿ ಸಂಭವನೀಯತೆ ಬೆಲೆ ಒಂದಾಗಿರ್ತದ ಅಂತ ಪ್ರಯೋಗಕ್ಕೆ ಅಥವಾ ಅಂತ ಘಟನೆಗೆ ಏನ್ ಕರ್ತೀವಿ ನಿಶ್ಚಿತ ಘಟನೆ ಅಥವಾ ಖಚಿತ ಘಟನೆ ಅಂತ ಕರಿತೀವಿ ಖಚಿತ ಘಟನೆ ಯಾವ ಘಟನೆಯ ಬೆಲೆ ಯಾವ ಘಟನೆಯ ಸಂಭವನೀಯತೆ ಬೆಲೆ ಎಷ್ಟಾಗಿರ್ಬೇಕು ಒಂದಾಗಿರ್ಬೇಕು ಕೆಲವೊಮ್ಮೆ ಇದಾ ಪ್ರಶ್ನೆನಾ ಹೆಂಗ ತಪ್ಪ ಅಂದ್ರೆ ಒಂದು ದಾಳವನ್ನು ತೋರಿದಾಗ 6ಕ್ಕಿಂತ ದೊಡ್ಡದಾಗಿರುವಂತ ಒಂದು ಸ್ವಾಭಾವಿಕ ಸಂಖ್ಯೆ ಬರುವ ಸಂಭವನೀಯತೆ ಎಷ್ಟು 6ಕ್ಕಿಂತ ದೊಡ್ಡ 6ಕ್ಕಿಂತ ದೊಡ್ಡದ್ರು 7 ಇದ್ರೊಳಗೆ ಅಪೇಕ್ಷಿತ ಫಲಿತಾಂಶಗಳ ಸಂಖ್ಯೆ ನೋಡಲೇ ದೇರ್ ಫೋರ್
ಆರಕ್ಕಿಂತ ದೊಡ್ಡದಾದ, ಓಕೆನಾ, ಆರಕ್ಕಿಂತ ದೊಡ್ಡದಾದ ಸ್ವಾಭಾವಿಕ ಸಂಖ್ಯೆಯ ಬರುವ ಸಂಭವನೆ, ಸ್ವಾಭಾವಿಕ ಸಂಖ್ಯೆ ಬರುವ ಸಂಭವನೆ ಇದೆ. ಏನು ಎನ್ ಆಫ್ ಎ ಇಸ್ ಇಕ್ವಲ್ ಟು ವಾಟ್? ಜೀರೋ. ಎನ್ ಆಫ್ ಎ ಇಸ್ ಇಕ್ವಲ್ ಟು ಜೀರೋ. ಆರಕ್ಕಿಂತ ದೊಡ್ಡಿರ್ತಕ್ಕಂತ ಬರೋ ಚಾನ್ಸೇ ಇಲ್ಲ. ಅರ್ಥ ಇಲ್ಲಿ ಎನ್ ಆಫ್ ಎ ಸರಿ, ಎನ್ ಆಫ್ ಎಸ್ ಇಸ್ ಇಕ್ವಲ್ ಟು ಎನ್ ಆಫ್ ಎ. ಎನ್ ಆಫ್ ಎಸ್ ಸಿಕ್ಸ್ ಇರ್ತಾವ, ಒಟ್ಟು ಫಲಿತಾಂಶಗಳು ಎಷ್ಟು ಇರ್ತಾವ? ಆರು. ಆರು ಒಟ್ಟು ಫಲಿತಾಂಶಗಳು ಆರು. ದಟ್ ಇಸ್ ಫಿಕ್ಸ್. ಎನ್ ಆಫ್ ಎಸ್ ಇಸ್ ಸಿಕ್ಸ್. ಇವು ಆರು ಫಲಿತಾಂಶಗಳು ಯಾವಾಗಲೂ ಇರ್ತಾವ. ಆದ್ರೆ ನಾವು ಇಷ್ಟಪಟ್ಟಿರ್ತಕ್ಕಂಥದ್ದು ಏನು? ಆರಕ್ಕಿಂತ ದೊಡ್ಡದಾದ ಒಂದು ಸ್ವಾಭಾವಿಕ ಸಂಖ್ಯೆ ಆ ದಾಳದೇ ಬೀಳ್ಬೇಕು. ಎಲ್ಲಿ ಬೀಳ್ತಾವ ಅವು? ಆರೊಳಗೆ ಯಾವ್ದಾರು ಬೀಳ್ತಾವ ಅವು? ಒಟ್ಟು ಫಲಿತಾಂಶಗಳು ಆರದಾವ. ಹೌದಾ? ನಾವು ಇಷ್ಟಪಟ್ಟಿರ್ತಕ್ಕಂಥದ್ದು ಯಾವ್ದು? ಏಳು ಬೀಳ್ಬೇಕು ಅಥವಾ ಏಳಕ್ಕಿಂತ ಹೆಚ್ಚು? ಆರಕ್ಕಿಂತ ಹೆಚ್ಚಿಗೆ ಯಾವ್ದಾರು ಬೀಳ್ಬೇಕು. ಹೌದಾ? ಆರಕ್ಕಿಂತ ಹೆಚ್ಚಿಗೆ. ಸೊ ಅವು ಯಾವ ಇಲ್ಲ. ದೇರ್ ಫೋರ್ ದಟ್ ಈಸ್ ಜೀರೋ. ದೇರ್ ಫೋರ್ ಪಿ ಆಫ್ ಎ ಇಸ್ ಇಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎಸ್. ದಟ್ಸ್ ಇಕ್ವಲ್ ಟು ಜೀರೋ ಬೈ ಸಿಕ್ಸ್. ದಟ್ಸ್ ಇಕ್ವಲ್ ಟು ಜೀರೋ. ಪಿ ಆಫ್ ಎ ಇಸ್ ಇಕ್ವಲ್ ಟು ವಾಟ್? ಜೀರೋ. ಪಿ ಆಫ್ ಎ ಇಸ್ ಇಕ್ವಲ್ ಟು ಜೀರೋ ಆಗಿತ್ತಪ್ಪ ಅಂದ್ರೆ ಅದಕ್ಕೆ ಅಸಂಭವ ಘಟನೆ ಅಂತ ಕರಿತೀವಿ. ಏನ್ ಕರಿತೀವಿ? ಅಸಂಭವ ಘಟನೆ. ಪಿ ಆಫ್ ಎ ಇಸ್ ಇಕ್ವಲ್ ಟು ಒಂದ್ ಆಗಿತ್ತಪ್ಪ ಅಂದ್ರೆ ಅದಕ್ಕೆ ಸಂಭವ ಘಟನೆ ಅಥವಾ ನಿಶ್ಚಿತ ಘಟನೆ ಅಥವಾ ಖಚಿತ ಘಟನೆ ಅಂತ ಕರಿತೀವಿ. ಶೋರ್ ಈವೆಂಟ್ ಅಥವಾ ಸರ್ಟನ್ ಈವೆಂಟ್ ಅಥವಾ ಪಾಸಿಬಲ್ ಈವೆಂಟ್. ಇಟ್ ಇಸ್ ಕಾಲ್ಡ್ ಆಸ್ ಇಂಪಾಸಿಬಲ್ ಈವೆಂಟ್. ಇಂಪಾಸಿಬಲ್ ಪಿ ಆಫ್ ಎ ಇಸ್ ಇಕ್ವಲ್ ಟು ಜೀರೋ ಆಗಿತ್ತಂದ್ರೆ ಇದು ಇಂಪಾಸಿಬಲ್ ಈವೆಂಟ್, ಅಸಂಭವ ಘಟನೆ ಅಂತ ಕರಿತೀವಿ. ಅದು ಪಾಸಿಬಲ್ ಈವೆಂಟ್, ಶೋರ್ ಈವೆಂಟ್ ಅರ್ಥ ಆಗ್ತದ? ಸಂಭವನೀಯ ಘಟನೆ ಜೀರೋ ಆಗಿತ್ತಪ್ಪ ಅಂದ್ರ ಅಸಂಭವ ಅನಿಶ್ಚಿತ ಘಟನೆ ಅಥವಾ ಅಸಂಭವ ಘಟನೆ. ಇನ್ನೊಂದು ಆಕ್ಚುಲಿ ಅದರಲ್ಲಿ ಸಂಭವನೀಯತೆ ಎಷ್ಟಿರ್ತದ? ಒಂದ್ ಇರ್ತದ. ಸಂಭವನೀಯತೆ ಎಷ್ಟಿರ್ತದ? ಸೊ ಯಾವ್ದೋ ಒಂದು ಘಟನೆ, ಇದೊಂದ್ ನಟನೆ, ಒಂದು ಘಟನೆ ನಾಟ್ ನಟನೆ. ಇಲ್ಲಿ ಯಾವ ಘಟನೆ ಅದ? ಆ ಒಂದು ಚಕ್ಕದ ಆಟ ಆಡೋದ್ರಿಂದ ಎಷ್ಟು ಇಳ್ತಕ್ಕಂತಹ ಫಲಿತಾಂಶಗಳು ಅದರಲ್ಲಿ ಒಂದು ಮೂರು ಅಪೂರ್ತಿ ಬೀಳೋ ಸಂಭವನೀಯತೆ ಎಷ್ಟು? ಮೂರು. ತ್ರೀ ಬೈ ಸೆವೆನ್. ತ್ರೀ ಬೈ ಸೆವೆನ್ ಬೀಳಾದ ಸಂಭವನೀಯತೆ. ಒಂದು ಘಟನೆ ನಡೆಯುವುದಕ್ಕ ನಡಿಲಾರ್ದು ಪೂರಕ, ನಡಿಲಾರ್ದಕ್ಕ ನಡೆಯುವುದು ಪೂರಕ. ಈಗ ಒಂದು ಪಾಯಿಂಟ್ ಕೊಡ್ತೀವಿ. ಹೆಡ್ ಬೀಳುವ ಸಂಭವನೀಯತೆ ಒನ್ ಬೈ ಟು. ಹೆಡ್ ಬೀಳುವ ಸಂಭವನೀಯತೆ ಎಷ್ಟು? ಹೆಡ್ ಅಥವಾ ಟೇಲ್ ಬೀಳ್ಬೇಕಲ್ಲ, ಒಟ್ಟು ಫಲಿತಾಂಶಗಳು ಎರಡು. ಅಪೇಕ್ಷಿತ ನಾವು ಅಪೇಕ್ಷೆ ಪಟ್ಟಿದ್ದ ಯಾವ್ದು ಹೆಡ್ ಬೀಳ್ಬೇಕಂತೆ? ಹೆಡ್ ಅಂದ್ರೆ ಒಂದು ಒಂದು ಫಲಿತಾಂಶನ ಇಷ್ಟಪಟ್ಟಿ ನಾವು. ಇರುವ ಒಟ್ಟು ಫಲಿತಾಂಶಗಳು ಎಷ್ಟು? ಒನ್ ಬೈ ಟು. ಪಾಸ್. ಒಂದು ಕಾಯಿನ್ ಅನ್ನ ತೋರಿದಾಗ ಹೆಡ್ ಬೀಳುವ ಸಂಭವನೀಯತೆ ಒನ್ ಬೈ ಟು. ಅದು ಪೂರ್ಕ ಘಟನೆ, ಹೆಡ್ ಬೀಳಲಾರದು, ಅದು ಒನ್ ಬೈ ಒನ್ ಬೈ ಟು. ಅದು ಸಿಗ್ತಾ? ಅರ್ಥ ಆಗ್ತದ? ಸೊ ನಿಮ್ಗೆ ನೆನಪಿರಲಿ, ಒಂದು ಘಟನೆ ಮತ್ತು ಅದರ ಪೂರಕ ಘಟನೆ ಎರಡರ ಮೊತ್ತ ಯಾವಾಗ ಒಂದಾಗಿರ್ತದ? ಒಂದು ಘಟನೆಯನ್ನ ಪಿ ಆಫ್ ಎ ಅಂತ ಕರಿತೀವಿ, ಅದರ ಪೂರಕ ಘಟನೆಯನ್ನ ಪಿ ಆಫ್ ಎ ಬಾರ್ ಅಂತ ಕರಿತೀವಿ. ಪಿ ಆಫ್ ಎ ಬಾರ್ ಪೂರಕ ಘಟನೆ ಅಂತ ಪರಿಶೀಲನೆ ಬೆಳಗ್ಗೆ ಪೂರ್ವ ಘಟನೆ ಅಂತ ಪರಿಶೀಲನೆ ಪರಿಶೀಲ ಸೈಡಿಂಗ್ ಆಗ್ರಿ ಪೂರಕ ಘಟನೆಗಳು ಅಂತ ಬರ್ಕೊಂಡು. ಪಾಸ್. ಒಂದು ಪೂರಕ ಘಟನೆ ಅಂದ್ರೆ ಯಾವ ತರ ಇರ್ತಾವ ಅನ್ನೋದ್ರ ಬಗ್ಗೆ ತಿಳ್ಕೊರಿ. ಎರಡು ನಾಣ್ಯಗಳನ್ನ ಪಾಸ್. ಎರಡು ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಂತೀವಿ ಅಂತ ತಿಳ್ಕೊಳ್ಳಿ. ಎಷ್ಟು ನಾಣ್ಯಗಳನ್ನ? ಎರಡು ನಾಣ್ಯಗಳನ್ನ ಏಕಕಾಲದಲ್ಲಿ ಚಿಂತೀವಿ. ಅವಾಗ ಬರುವಂತಹ ಫಲಿತಾಂಶಗಳು ಎಸ್ ಇಸ್ ಇಕ್ವಲ್ ಟು ಹೆಡ್ ಹೆಡ್. ಯಾರಕ್ಕೆ ಎರಡು ಹೆಡ್ ಬಿಡ್ಬೋದು? ಎರಡಕ್ಕೆ ಎರಡು ಟೇಲ್. ಒಂದ್ ಹೆಡ್ ಬಿದ್ದು ಎರಡು ಟೇಲ್ ಬಿಡ್ಬೋದು. ಒಂದ್ ಟೇಲ್ ಬಿದ್ದು ಎರಡು ಹೆಡ್ ಬಿಡ್ಬೋದು. ಎಷ್ಟು ಫಲಿತಾಂಶಗಳು ಟೋಟಲ್? ನಾಲ್ಕೇ ಫಲಿತಾಂಶಗಳು. ಅರ್ಥಕ್ಕ ಎರಡು ನಿಮ್ಗೆ ತೋರ್ತೀವಲ್ಲ, ಎರಡು ಬಿಗಿತ್ಸ್ ಒಂದ್ ರಿಸಲ್ಟ್. ಅರ್ಥಕ್ಕದ ಎರಡು ಹೆಡ್ ಬಿಡ್ಬೋದು, ಎರಡು ಟೇಲ್ ಬಿಡ್ಬೋದು. ಹೆಡ್ ಟೇಲ್ ಅಥವಾ ಟೇಲ್ ಹೆಡ್? ಇಲ್ಲೇ ಪ್ರಶ್ನೆ ಕೇಳ್ತಾರ, ಎರಡು ನಾಣ್ಯಗಳನ್ನ ತೋರಿದಾಗ ಎರಡು ಹೆಡ್ ಆಗಿರುವ ಸಂಭವನೀಯತೆ, ಎರಡು ಹೆಡ್ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರ. ಒಂದು ಹೆಡ್ ಆಗಿರುವ ಸಂಭವನೀಯತೆ ಎಷ್ಟು ನೋಡಿ? ಎರಡು ಹೆಡ್ ಅಥವಾ ಎರಡು ಶಿರ ಅಂತ ಕರಿತೀವಿ ಕನ್ನಡ ಕರಿತೀವಿ. ಶಿರ ಶಿರ ಹೆಡ್ ಅಂದ್ರೆ ಶಿರ, ತಲೆ ಅಂತ ಕರಿತೀವಿ. ಟೇಲ್ ಅಂದ್ರೆ ಪುಚ್ಛ, ಬಾಲ ಅಂತ. ಪುಚ್ಛ ಪುಚ್ಛ ಗೊತ್ತಿರಲಿ. ಎರಡು ಶಿರ ಆಗಿರುವ ಸಂಭವನೀಯತೆ ಏನಾಗುತ್ತಾ?
ನೋಡಿ ಎ ಇಸ್ ಇಕ್ವಲ್ ಟು ಎಷ್ಟು ಆಗ್ತದ ಹೆಚ್ ಎಚ್ ಅಂದ್ರ ಒಂದೈತ್ ಹೌದಾ ಡೈರೆಕ್ಟ್ ಬಂದ್ಬಿಡ್ರಿ ಎನ್ ಆಫ್ ಎಸ್ ಇಸ್ಕೊಲ್ ಟು ಫೋರ್ ಎನ್ ಆಫ್ ಎ ಇಸ್ಕೊಲ್ ಟು ವಾಟ್ ಒನ್ ಫೋರ್ ನಮ್ಗೆ ಏನ್ ಬೇಕು ಪಿ ಆಫ್ ಎ ಇಸ್ಕೊಲ್ ಟು ಹೌ ಮಚ್ ಒನ್ ಬೈ ಫೋರ್ ಒನ್ ಬೈ ಫೋರ್ ಒಪ್ಕೊಂತೀರಿ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಲ್ಲ ಸೊ ದೇರ್ಫೋರ್ ಪಿ ಆಫ್ ಎ ಇಸ್ಕೊಲ್ ಟು ಒನ್ ಬೈ ಫೋರ್ ಇದಕ್ಕೆ ಪೂರಕ ಘಟನೆ ಅಂತ ಹೇಳಿದ್ರ ಎರಡು ಸಹಿತ ಶಿರ ಆಗಿರುವ ಅಲ್ಲ ಆಗಿರದ ಎರಡು ಶಿರ ಆಗ್ಲಾರ ಎರಡು ಶಿರ ಇಲ್ಲದವನು ಇಲ್ಲ ಇಲ್ಲದವನು ಇಲ್ಲ ಇಲ್ಲದವನು ಇಲ್ಲ ಅಂದ್ರೆ ಇವು ಮೂರು ನಮ್ಗೆ ಇಷ್ಟ ಬೇಕಾಗಿರೋದು ನಾವ್ ಏನ್ ಕಂಡಿಡಿಯಕತ್ತೀವಿ ಈಗ ಎರಡು ಶಿರ ಆಗಿರದ 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 ಅಂದ್ರೆ ಆಗ್ಲಾರ ಬೇಕು ನಮ್ಗ ಅವಾಗ ಎನ್ ಆಫ್ ಹೌ ಮಚ್ ಆಗಿರ್ಲಾರಷ್ಟು ಒಂದು ಎರಡು ಮೂರು ನಮ್ಗೆ ಬೇಕಾಗಿದ್ವರ ಇಲ್ಲಿ ಶಿರ ಆಗಿರ್ಬಾರ್ದು ಅಂತ ಬೇಕಾಗಿರೋ ಯಾವ ಇವು ಮೂರು ಅರ್ಥ ಆಗ್ತದೆ ದೇರ್ಫೋರ್ ಪಿ ಆಫ್ ಎ ಇದನ್ನ ಪಿ ಆಫ್ ಎ ಅನ್ಬಾರ್ದು ಪಿ ಆಫ್ ಎ ಬಾರ್ ಇದಕ್ಕಿದು ಪೂರಕ ಪಿ ಆಫ್ ಎ ಬಾರ್ ಇಸ್ ಇಕ್ವಲ್ ಟು ದಟ್ ಈಸ್ 3 ಡಿವೈಡೆಡ್ ಬೈ 4 ಅದು ಎನ್ ಆಫ್ ಎ ಬಾರ್ ಎನ್ ಆಫ್ ಎ ಬಾರ್ ಅಂತ ಎನ್ ಆಫ್ ಎ ಬಾರ್ ಅದ್ಬಾರ್ದ ಐಡಿಯಾ ಎನ್ ಆಫ್ ಎ ಬಾರ್ ಅಂತ ಎನ್ ಆಫ್ ಎಸ್ ಬಾರ್ ಅನ್ನೋಕೆ ಏನಾದ್ರು ಅವಶ್ಯಕತೆ ಇರುತ್ತೆ ಸರ್ ಪಿ ಆಫ್ ಎ ಬಾರ್ ನೋಡಿ ನಾ ಏನ್ ಹೇಳಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಆಲ್ವೇಸ್ ಇಕ್ವಲ್ ಟು ವಾಟ್ ಅದನ್ನ ವೆರಿಫೈ ಮಾಡೋಣ್ರಿ ನೋಡಿ ಪಿ ಆಫ್ ಎ ಅಂದ್ರೆ ಏನ್ ಐತಿ ಒನ್ ಬೈ ಫೋರ್ ಪ್ಲಸ್ ಇಟ್ ಈಸ್ 3 ಬೈ 4 ಅಂತ ದಿಸ್ ಇಸ್ ಇಕ್ವಲ್ ಟು ಎರಡು ಕೊಲಸ ನಾಲ್ಕು ಬೈ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಆಲ್ವೇಸ್ ಇಕ್ವಲ್ ಟು ಯಾವ್ದಕ್ಕ ಪೂರಕ ಘಟನೆಗಳಿಗೆ ಪೂರಕ ಹಾಗಾಗಿ ಎರಡು ಶಿರ ಆಗಿರುವ ಸಂಭವನೀಯತೆ ಇದಕ್ಕ ಎರಡು ಶಿರ ಆಗಿರದ ಸಂಭವನೀಯತೆ ಏನಾಗುತ್ತ ಪೂರಕ ಘಟನೆ ಆಗುತ್ತ ಇದಕ್ಕಿದೇನು ಪೂರಕ ಘಟನೆ ಅರ್ಥ ಆಗತ್ತ ಅರ್ಥ ಆಗ್ತದ ಯಾವ ಒಂದು ಕ್ರಿಯೆ ನಡೀತ ಅಂತ ಹೇಳಿರ್ತೀವಿ ಅದು ನಡೀಲ್ಲ ಅಂತ ಹೇಳುದು ಪೂರಕ ಘಟನೆ ಯಾವ್ದು ನಡೀಲ್ಲ ಆಗಿಲ್ಲ ಅಂತ ಹೇಳಿರ್ತೀವಿ ಅದಕ್ಕೆ ಆಗುತ್ತ ಅನ್ನೋದು ಪೂರಕ ಘಟನೆ ಅರ್ಥ ಆಗ್ತದೆ ದೀಸ್ ಆರ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟರಿ ಒಂದು ಖಚಿತ ಘಟನೆಯ ಸಂಭವನೀಯತೆ ಯಾವಾಗ್ಲೂ ಒಂದು ಆಗಿರುತ್ತದೆ ಅಂತ ಹೇಳಿದೆ ಏನ್ ಹಿಂಗಂದ್ರ ಈಗ ನಾ ಬೆಳಗ್ಗೆ ಹೇಳಿದ ನಾಳೆ ತೋಡಿದಾಗ ಆ ರಿಸಲ್ಟ್ ಬರ್ತಾವ ಒಂದ್ ಬೆಳಬಹುದು ಎರಡ್ ಬೆಳಬಹುದು ಮೂರು ನಾಲ್ಕು ಐದು ಆರು ಯಾವ ಸಂಖ್ಯೆ ಅದು ಬೆಳಬಹುದು ಅವ್ರು ಏನಂತ ಕೇಳ್ತಾರ ನಮ್ ಪ್ರಶ್ನೆ ಒಂದು ದಾಳವನ್ನ ತೂರಿದಾಗ ಒಂದರಿಂದ ಹತ್ತರ ಒಂದರಿಂದ ಹತ್ತರೊಳಗಿನ ಸಾರಿ ಒಂದರಿಂದ ಇದು ಆರರ ಮೇಲಿನ ಸ್ವಾಭಾವಿಕ ಒಂದು ದಾಳವನ್ನು ತೂರಿದಾಗ ಒಂದು ಸ್ವಾಭಾವಿಕ ಸಂಖ್ಯೆ ಬರುವಂತ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ ಒಂದು ದಾಳವನ್ನು ತೂರಿದಾಗ ಯಾವ ಸಂಖ್ಯೆ ಸ್ವಾಭಾವಿಕ ಒಂದರಿಂದ ಆರರೊಳಗೆ ಯಾವ್ದು ಬಿಡ್ಬೋದು ಎಲ್ಲವೂ ಸ್ವಾಭಾವಿಕ ಸಂಖ್ಯೆಗಳು ಹಂಗಾರ ಅಪೇಕ್ಷಿತ ಫಲಿತಾಂಶಗಳು ಎಷ್ಟಾವು ಆರು ಒಟ್ಟು ಇರುವುದು ಆರು ಹಾಗೆ ಆರು ಬೈ ಆರು ದಟ್ ಈಸ್ ಎಷ್ಟು ಒಂದು ಈಗ ಒಂದು ಕೊಡ ಇರ್ತದ ಕೊಡದೊಳಗ ನಾವು ಮಾವಿನ ಹಣ್ಣು ತಂದಿಟ್ಟಿರ್ತೀವಿ ಮಾವಿನ ಹಣ್ಣು ತುಂಬಾ ಅರ್ಥ ಆಗ್ತದ ಆ ಕೊಡ ತುಂಬಾ ಮಾವಿನ ಹಣ್ಣು ಹಣ್ಣುಗಳದಾವ ಹೌದಾ ಆ ಕೊಡದಲ್ಲಿ ಕೈ ಹಾಕಿ ತೆಗೆದಾಗ ಬಂದಂತ ಹಣ್ಣು ಮಾವಿನ ಹಣ್ಣು ಬಂದಂತ ಹಣ್ಣು ಮಾವಿನ ಹಣ್ಣು ಆಗಿರುವಂತ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ ಬಂದಂತ ಹಣ್ಣು ಯಾವ್ದು ಮಾವಿನ ಹಣ್ಣು ಅಪೇಕ್ಷಿತ ಫಲಿತಾಂಶ ಅದ್ರಲ್ಲಿ ಹತ್ತು ಹಣ್ಣು ಹಾಕಿತ್ತು ಅಂದ್ರ ಹತ್ತಕ್ಕತ್ತು ಮಾವಿನ ಹಣ್ಣು ಅಪೇಕ್ಷಿತ ಅಂತೂ ಒಟ್ಟು ಹತ್ತು ಬೈ ಹತ್ತು ಒಂದು ಹಾಗಾಗಿ ಅಲ್ಲೇ ಆ ಘಟನೆ ಡೆಫಿನೆಟ್ ಅಲ್ಲ ಖಚಿತ ಘಟನೆ ಡೆಫಿನೆಟ್ ಆ ಮಾವಿನ ಹಣ್ಣ ಬರುತ್ತೆ ಅಂತ ಆಗ್ತದ ಐದು ಮಾವಿನ ಹಣ್ಣು ಐದು ನಿಂಬೆ ಹಣ್ಣು ಹಾಕಿದ್ರೆ ಅಂದ್ರ ಯಾವ್ದಾರ ಬರಬಹುದು ಬೇರೆ ಅರ್ಥ ಆಗ್ತದ ಯಾವ್ದಾದ್ರು ಬರ್ಬೋದು ಅರ್ಥ ಆಗ್ತದ ಸೊ ಹಾಗಾಗಿ ಖಚಿತ ಘಟನೆ ಅಂದ್ರ ಅಲ್ಲಿ ಯಾವಾಗಲೂ ಸಂಭವನೀಯತೆ ಮತ್ತು ಬೆಲೆ ಎಷ್ಟಾಗಿರ್ತದ ಅದನ್ನ ಅಸಂಭವ ಘಟನೆ ಅಂತ ಹೇಳಿ ಖಚಿತ ಘಟನೆ ನಿಶ್ಚಿತ ಘಟನೆ ಅಂತ ಡೆಫಿನೆಟ್ ಆಗಿ ಅದರ ಸಂಭವನೀಯತೆ ಒಂದು ನಮ್ಗೆ ಶೋರ್ ಇವೆಂಟ್ ಅಥವಾ ಸರ್ಟನ್ ಇವೆಂಟ್ ಅಂತ ಕರಿತೀವಿ ಶೋರ್ ಇವೆಂಟ್ ಅಥವಾ ಸರ್ಟನ್ ಇಂಪಾಸಿಬಲ್ ಇವೆಂಟ್ ಅಂದ್ರ ಅನಿಶ್ಚಿತ ಘಟನೆ ಅಥವಾ ಅಸಂಭವ ಘಟನೆ ಅದು ಆಗುದೇ ಇಲ್ಲ ಆ ಕೊಡ ತುಂಬಾ ಮಾವಿನ ಹಣ್ಣು ತುಂಬಿವಿ ಆ ಕೊಡದಲ್ಲಿ ಕೈ ಹಾಕಿ ತೆಗೆದಾಗ ಬಂದಂತ ಹಣ್ಣು ಕಿತ್ತಳೆ ಹಣ್ಣು ಆಗಿರುವ ಸಂಭವನೀಯತೆ ಎಷ್ಟು
ಅಪೇಕ್ಷಿತ ಫಲಿತಾಂಶಗಳಷ್ಟು ಅರ್ಥಾಗ್ತದ? ಅಪೇಕ್ಷಿತ ಫಲಿತಾಂಶಗಳು ಜೀರೋ ಜೀರೋ ಡೌಟ್ ಡೌಟ್ ಫಲಿತಾಂಶಗಳು ಹತ್ತರ ಇರ್ಬೋದು ಹದಿನೈದರ ಇರ್ಬೋದು ಜೀರೋ ಬೈ ಸಮಥಿಂಗ್ ಇಸ್ ಆಲ್ವೇಸ್ ಜೀರೋ 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 ಓಕೆನಾ ಜೀರೋ ಜೀರೋ ಹದಿನಾಲ್ಕು ಪಾಯಿಂಟ್ ಒಂದು ಪೇಜ್ ನಂಬರ್ 134 ಓಕೆನಾ ದ ಪ್ರೊಬಬಿಲಿಟಿ ಆಫ್ ಅನ್ ಈವೆಂಟ್ ಇ ಅಂಡ್ ದ ಪ್ರೊಬಬಿಲಿಟಿ ಆಫ್ ಅನ್ ಈವೆಂಟ್ ದಟ್ಸ್ ನಾಟ್ ಇ ಇಸ್ ಈಕ್ವಲ್ ಟು ಡ್ಯಾಶ್ ಅಂತ ಒಂದು ಘಟನೆ ಇ ಆಗಿದ್ದು ಮತ್ತೊಂದು ಆಗಲಾರದು ಹೌದಾ ಅವೆರಡರ ಮೊತ್ತ ಪ್ಲಸ್ ಅಂತ ಇಲ್ಲಿ ನಡಕ ಸೊ ಹಾಗೆ ದಟ್ಸ್ ಈಕ್ವಲ್ ಹೌ ಮಚ್ ಒನ್ ಒನ್ ಹೌದಾ ಒಂದು ಪೂರಕ ಘಟನೆ ಅಂತ ಹೇಳಿದ್ರೆ ನಾವು ಒಂದು ಘಟನೆ ನಡೆಯುವುದು ಮತ್ತು ನಡೆಯಲಾರದು ಪೂರಕ ಘಟನೆಗಳು ಅವುಗಳ ಮೊತ್ತ ಒಂದು ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಡ್ಯಾಶ್ ಮತ್ತು ಇಂತಹ ಘಟನೆಯನ್ನ ಡ್ಯಾಶ್ ಎನ್ನುತ್ತಾರೆ ಸಂಭವಿಸಲು ಅಸಾಧ್ಯ ಆಗುದೇ ಇಲ್ಲ ಅಂತ ಘಟನೆಯ ಸಂಭವನೀಯತೆ ಎಷ್ಟಾಗಿರ್ತದ ಜೀರೋ ಜೀರೋ ಆಗಿರುತ್ತದೆ ಮತ್ತು ಇಂತಹ ಘಟನೆಯನ್ನ ಅಸಂಭವ ಘಟನೆ ದಟ್ ಈಸ್ ಜೀರೋ ಅಂಡ್ ಇನ್ನೊಂದು ಬರಬೇಕು ಇಂಪಾಸಿಬಲ್ ಈವೆಂಟ್ ಅಂತ ಕರಿತೀವಿ ಓಕೆನಾ ಇಂಪಾಸಿಬಲ್ ಈವೆಂಟ್ ಅಂತ ಬರ್ಬೋದು ನೆಕ್ಸ್ಟ್ ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು ಖಚಿತವಾಗಿ ಸಂಭವಿಸೇ ಸಂಭವಿಸ ಆ ಘಟನೆ ಡೆಫಿನೆಟ್ ಆಗಿ ಆಗುತ್ತಂದ್ರ ಅದ್ರ ಆ ಘಟನೆಯ ಸಂಭವನೀಯತೆ ಎಷ್ಟಾಗಿರ್ತದ ಡ್ಯಾಶ್ ಒಂದು ಒಂದು ಮತ್ತು ಇಂತ ಘಟನೆ ಏನು ಅಂತ ಕರಿತಾರ ನಿಶ್ಚಿತ ನಿಶ್ಚಿತ ಘಟನೆ ಅಥವಾ ಖಚಿತ ಘಟನೆ ಅಂತ ಕರಿತಾರೆ ಒಂದು ಮತ್ತು ಖಚಿತ ಒನ್ ಅಂಡ್ ಶೋರ್ ಈವನ್ ಶೋರ್ ಅಥವಾ ಸರ್ಟನ್ ಅಂತ ಬರ್ಬೋದು ಎಸ್ ಯು ಆರ್ ಇ ಶೋರ್ ಅಥವಾ ಸಿ ಆರ್ ಟಿ ಐ ಎನ್ ಸರ್ಟನ್ ಸರ್ಟನ್ ಓಕೆನಾ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಡ್ಯಾಶ್ ಆಗಿರುತ್ತದೆ ಎಷ್ಟೇ ಇರಲಿ ಪ್ರೊಬಬಿಲಿಟಿ ಅಷ್ಟು ಕುಡಿಸಿದಪ್ಪ ಅಂದ್ರ ಒಂದು ಪ್ರಯೋಗದೊಳಗೆ ಈಗ ನೋಡ್ರಿ ಚಕ್ಕಾಡೋತ್ತೆಗ ಅಂತ ಹೇಳಿದೆ ಚಕ್ಕಾಡೋತ್ತೆಗ ಬೆಸ ಸಂಖ್ಯೆಯ ಒಂದು ಹಾಕಿದ್ರೆ ಬೆಸ ಸಂಖ್ಯೆ ಬಿಡ್ತಾವ ಆ ಬೆಸ ಸಂಖ್ಯೆಯ ಫಲಿತಾಂಶಗಳು ಬರುವ ಸಂಭವನೀಯತೆ ಎಷ್ಟು ಅಂತ ಒಂದ್ ಕಂಡಿಡಿತೀವಿ ಹೌದಾ ಆಗಳನ್ನು ಕಂಡಿಡಿದ್ವಿ ಅದೊಂದು ಸ್ವಲ್ಪ ಎಷ್ಟು ಬರುತ್ತೆ ಮತ್ತೆ ಸಮಸ್ಯೆಗೆ ಕಂಡಿಡಿಬೇಕು ಅದೊಂದು ಸ್ವಲ್ಪ ಅವನಿಷ್ಟು ಕುಡಿಸಿ ಅಂದ್ರೆ ಏನ್ ಬರ್ತಾ ಅಂದ್ರೆ ಒಂದು ಹೆಂಗ್ ನೋಡಿ ಬೇಕಾರ ಫಾರ್ ಸೆಕೆಂಡ್ ಬಿಸಿ ಸೊ ಚಕ್ರ ಆಡೋತ್ತಿಗೆ ಏನ್ ಬರ್ತಾವ ನಮ್ಗ ಒಂದು ಧೋನಿ ತೀನಿ ಚಕ್ರ ಹೌದ ಸಮಸಂಖ್ಯೆಯ ಫಲಿತಾಂಶಗಳು ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತೀವಿ ಸಮಸಂಖ್ಯೆ ಎಷ್ಟು ಅದಾವ ಮೂರು ತ್ರೀ ಬೈ ಫೈವ್ ಸಮಸಂಖ್ಯೆ ಅಲ್ಲದ್ದು ಅಂದ್ರೆ ಬೆಸ ಸಂಖ್ಯೆ ಇರೋ ಟೂ ಬೈ ಬೆಸ ಸಂಖ್ಯೆ ಇರೋವನ್ನ ಪಿ ಆಫ್ ಬಿ ಅಂತ ಕರಿತೀವಿ ಪಿ ಆಫ್ ಬಿ ಅಂತ ಕರ್ತೀನಿ ಇದು ಸಮಸಂಖ್ಯೆ ಅದು ಉಳಿದಿದ್ದು ಬೆಸ ಪಿ ಆಫ್ ಬಿ ಅಂತ ಕರ್ತೀನಿ ಅಂದ್ರೆ ಪಿ ಆಫ್ ಬಿ ಅಂತ ಕರಿತೀನಿ ನಡೆಸಿಕೊಂಡು ಹೌ ಮಚ್ ಟೂ ಬೈ ಫೈವ್ ಟೂ ಬೈ ಫೈವ್ ಸೊ ಇವುಷ್ಟು ಫಲಿತಾಂಶಗಳು ಇವುಗಳು ಒಟ್ಟು ಪ್ರಾಥಮಿಕ ಫಲಿತಾಂಶಗಳು ಒಟ್ಟು ಪ್ರಾಥಮಿಕ ಫಲಿತಾಂಶ ಈ ಪ್ರಾಥಮಿಕ ಫಲಿತಾಂಶಗಳು ಅಥವಾ ಸಂಭವನೀಯತೆ ಮೊತ್ತ ಎಷ್ಟಾಗಿರ್ತದೆ ಯಾವಾಗಲೂ ನೋಡ್ರಿ ತ್ರೀ ಬೈ ಫೈವ್ ಪ್ಲಸ್ ಟೂ ಬೈ ಫೈವ್ ದಟ್ಸ್ ಈಕ್ವಲ್ ಟು ಫೈವ್ ಬೈ ಫೈವ್ ಟು ಒಟ್ಟಲ್ಲಿ ಯಾವುದೇ ಈವೆಂಟ್ ಇರಲಿ ಅದರ ಪ್ರಾಥಮಿಕ ಘಟನೆಗಳ ಒಟ್ಟು ಮೊತ್ತ ಎಷ್ಟಾಗಿರ್ತದೆ ಯಾವಾಗಲು ಒಂದಾಗಿರ್ತದೆ ಓಕೆನಾ ಸೊ ದ ಸಮ್ ಆಫ್ ದಿ ಆಲ್ ಪ್ರೈಮರಿ ಈವೆಂಟ್ಸ್ ಇನ್ ಎ ಗಿವನ್ ಎಕ್ಸ್ಪೆರಿಮೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಒನ್ ಸಮ್ ಆಫ್ ಪ್ರೊಬಬಿಲಿಟಿ ಆಫ್ ಆಲ್ ದ ಪ್ರೈಮರಿ ಈವೆಂಟ್ಸ್ ಇನ್ ಎ ಗಿವನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಒನ್ ಓಕೆನಾ ದೆನ್ ಫಿಫ್ತ್ ಒನ್ ಒಂದು ಘಟನೆಯ ಸಂಭವನೀಯತೆ ಡ್ಯಾಶ್ ಗಿಂತ ದೊಡ್ಡದು ಮತ್ತು ಅಥವಾ ಸಮ ಡ್ಯಾಶ್ ಗಿಂತ ದೊಡ್ಡದು ಅಥವಾ ಸಮ ಅಂದ್ರೆ ಜೀರೋಕ್ಕಿಂತ ದೊಡ್ಡದಿರ್ತದೆ ನಿಮ್ಗೆ ನೆನ್ಪಿಟ್ಕೋಬೇಕು ಯಾವುದೇ ಪ್ರೊಬಬಿಲಿಟಿ ಇರಲಿ ಯಾವಾಗಲೂ ಜೀರೋಕ್ಕಿಂತ ದೊಡ್ಡದಿರ್ತದ ಅಥವಾ ಜೀರೋ ಇರ್ತದ ಅಸಂಭವ ಘಟನೆಯ ಸಂಭವನೀಯತೆ ಎಷ್ಟು ಜೀರೋ ಹೌದಾ ಆಗಳೆ ಒಂದು ಪಾಯಿಂಟ್ ದೂರದ ಗಂಟೆ ಬಿಡುವ ಸಂಭವನೀಯತೆ ಎಷ್ಟು ಅಂತ ಕೇಳಿ ಎಷ್ಟು ಬಂತು ಒಂದೇ ಒಂದ್ ಮೈಂಟ್ ಜೀರೋಕ್ಕಿಂತ ದೊಡ್ಡದಲ್ಲ ಅತಿ ದೊಡ್ಡದ್ರ ಸಂಭವನೀಯತೆ ಎಷ್ಟು ಬರ್ತೇಳ್ರಿ ಒಂದ್ ಒಂದಕ್ಕಿಂತ ದೊಡ್ಡದಾದಂತ ಸಂಭವನೀಯತೆ ಎಲ್ಲೂ ಬರಲ್ಲ ಎಲ್ಲೂ ಬರಲ್ಲ ಎಲ್ಲೂ ಬರಲ್ಲ ನೋಡ್ರಿ ನೀವು ಓಕೆನಾ ಎಷ್ಟು ಸಲ ಚೆಕ್ ಮಾಡ್ರಿ ಎಲ್ಲೂ ಬರಲ್ಲ ಇದೇ ನೋಡ್ರಿ ಏನ್ ಮಾಡಿದ್ವಿ ತ್ರೀ ಬೈ ಫೈವ್ ಪ್ಲಸ್ ಟೂ ಬೈ ಟೂ ಬೈ ಫೈವ್ ಯಾವಾಗ್ಲು ಕೆಳಗಡೆ ಇರುವಂತಹ ಸಂಖ್ಯೆ ಇದೇನಿದು ಯಾವಾಗ್ಲೂ ಏನಿದು ಒಟ್ಟು ಫಲಿತಾಂಶಗಳು ಏನದು ಒಟ್ಟು ಫಲಿತಾಂಶ ತ್ರೀ ಬೈ ಫೈವ್ ಇರಲಿ ಫೋರ್ ಬೈ ಫೈವ್ ಇರಲಿ ಸಿಕ್ಸ್ ಬೈ ಸಿಕ್ಸ್ ಬೈ ಫೈವ್ ಇರೋ ಚಾನ್ಸ್ ಇಲ್ರಿ ಯಾಕಂದ್ರೆ ಐದು ಕಾಯಿನ್ ಅಷ್ಟು
ಐದು ಅಷ್ಟೇ ಇರ್ಬೇಕು, ಅಷ್ಟಾರ ಇರ್ಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರ್ಬೇಕು. ಹೌದಾ, ಹಂಗಾರ ಇಲ್ಲಿ ಸಿಕ್ಸ್ ಇರ್ಬೇಕು. ಹೌದಾ, ಸೊ ಹಾಗಾಗಿ ಇಲ್ಲಿ ಫೋರ್ ಬರ್ಬೋದು, ಫೋರ್ ಬೈ ಸಿಕ್ಸ್ ಬರ್ಬೋದು, ಫೈವ್ ಬೈ ಸಿಕ್ಸ್ ಬರ್ತದೆ, ಸೆವೆನ್ ಬೈ ಸಿಕ್ಸ್ ಬರ ಚಾನ್ಸ್ ಐತಲ್ಲ. ಅಪೇಕ್ಷಿತ ಫಲಿತಾಂಶಗಳು ಒಟ್ಟು ಫಲಿತಾಂಶಗಳು ಹೆಚ್ಚಿಗೆ ಬರ್ತಾವ ಇಲ್ಲ, ಅಂದ್ರೆ ಇಟ್ ಇಸ್ ಆಲ್ವೇಸ್ ಮ್ಯಾಲ ಇರ್ತಕ್ಕಂಥದ್ದು ಇದಕ್ಕಿಂತ ಚಿಕ್ಕದಿರ್ತದ. ಹೌದಾ, ಸೊ ಮ್ಯಾಲ ಇದ್ರ ಸಮಯ ಇತ್ತಂದ್ರೆ ಎಷ್ಟು ಬರ್ತಾ ಒಂದ್. ಹೌದಾ, ಇದಕ್ಕಿಂತ ದೊಡ್ಡ ಇತ್ತಂದ್ರ ಆರ ಒಂದೇ ಆರು ಪಾಯಿಂಟ್ ಕೊಟ್ಕೊಂತೀರಿ, ಒಂದು ಉಳಿತಾದ್ದು ಆರಂದ ಒನ್ ಪಾಯಿಂಟ್ ಸಮಥಿಂಗ್ ಬರ್ತಾರೆ. ಯಾವಾಗ ದೊಡ್ಡದಿರ್ತಾನೆ, ಯಾವಾಗ ದೊಡ್ಡ ಒಂದು ಕೆಳಗಿರುವಂತ ಅಪೇಕ್ಷಿತ ಒಟ್ಟು ಫಲಿತಾಂಶಗಳಿಗೆ ಅಪೇಕ್ಷಿತ ಫಲಿತಾಂಶಗಳ ಸಮಯ ಇರ್ತ ಅಥವಾ ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಕಡಿಮೆ ಇರ್ತಂತ ಅಂದ್ರೆ ಆನ್ಸರ್ ಒಂದಕ್ಕಿಂತ ಜೀರೋ ಪಾಯಿಂಟ್. ಹೌದಾ, ಯಾವುದೇ ಪ್ರಯೋಗ ಇರಲಿ ಅದರ ಸಂಭವ ರೀತಿ ಯಾವಾಗ್ಲೂ ಜೀರೋ ಇರ್ತದ ಅಥವಾ ಜೀರೋಕ್ಕಿಂತ ದೊಡ್ಡದಿರ್ತದ, ಒಂದಿರ್ತದ ಅಥವಾ ಒಂದಕ್ಕಿಂತ ಕಡಿಮೆ ಇರ್ತದ, ಒಂದಿರ್ತದ ಅಥವಾ ಒಂದಕ್ಕಿಂತ ಚಿಕ್ಕದಿರ್ತದೆ, ನೆನ್ಪಿಟ್ಕೋತೀರಿ. ಸೊ ಹಾಗಾಗಿ ಅಲ್ಲಿ ಬಿಟ್ಟ ಸ್ಥಳ ಅಂತ ಬರ್ಕೋಬೇಕು ನೀವು. ಒಂದು ಘಟನೆಯ ಸಂಭವ ರೀತಿ ಜೀರೋಗಿಂತ ದೊಡ್ಡದು ಅಥವಾ ಸಮ, ಜೀರೋಗಿಂತ ದೊಡ್ಡದ ಸಮ ಮತ್ತು ಒಂದಕ್ಕಿಂತ ಚಿಕ್ಕದು ಅಥವಾ ಸಮ ಆಗಿರುತ್ತದೆ. ಅರ್ಥ ಆಯ್ತಾ? ಸೊ ಅದನ್ನ ಜನರಲ್ಲಿ ಹಿಂಗ್ ಬರಬೇಕು, ಪಿ ಆಫ್ ಎ ಇಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಒನ್, ಲೆಸ್ ದನ್ ಆರ್ ಈಕ್ವಲ್ ಟು ಒನ್, ಅಂಡ್ ವಿಚ್ ಇಸ್ ಲೆಸ್ ದನ್ ಆರ್ ಜೀರೋ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಪಿ ಆಫ್ ಎ. ಸೊನ್ನೆಯು ಈ ಸಂಭವನೀಯತೆಗಿಂತ ಚಿಕ್ಕದಿರ್ತದೆ, ಅಂದ್ರೆ ಸಂಭವನೀಯತೆ ಸೊನ್ನೆಗಿಂತ ದೊಡ್ಡ ಇರ್ತದೆ. ಸೊನ್ನೆ ಸಂಭವನೀಯತೆಗೆ ಸಮಾನ ಇರ್ತದೆ, ಸೊನ್ನೆ ಸಂಭವನೀಯತೆಗೆ ಸಮಾನ ಇರ್ತದೆ ಅಥವಾ ಸಂಭವನೀಯತೆಗಿಂತ ಚಿಕ್ಕದಾದ ಅಂದ್ರೆ ಜೀರೋಕ್ಕಿಂತ ಸಂಭವನೀಯತೆ ದೊಡ್ಡ, ಒನ್ ಬೈ ಟು ಇರ್ಬೋದು, ತ್ರೀ ಬೈ ಟೂ ಇರ್ಬೋದು, ಅಂತ ತ್ರೀ ಬಿಟ್ಟಲ್ಲ ಟೂ ಬೈ ತ್ರೀ ಇರ್ಬೋದು ಈ ತರ ಇರ್ಬೋದು. ನೆಕ್ಸ್ಟ್ ಈ ಸಂಭವನೀಯತೆ ಒಂದಕ್ಕಿಂತ ಏನಾಗಿರ್ತದೆ ಚಿಕ್ಕದಾಗಿರ್ತದೆ ಅಥವಾ ಕೆಳಗಿರೋದು ಸಮ ಇರ್ತದೆ. ಅರ್ಥ ಆಗುತ್ತಾ? ಸೊ ಇದನ್ನ ನೆನ್ಪಿಟ್ಟು ಎಲ್ಲ ನೋಟ್ ಬರ್ಕೋದು, ನೋಟ್ ಅಂತ ಬರ್ಬೋದು.